ಮಂಗಳೂರು ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಿಸಿಟಿವಿ ಫುಟೇಜ್ ಲಭ್ಯ ಆಗಿತ್ತು. ಮಂಗಳೂರು ವೈನ್ ಶಾಪ್ ಬಳಿ ಇಬ್ಬರು ವ್ಯಕ್ತಿಗಳು ಇರುವಂತ ಒಂದು ಸಿಸಿಟಿವಿ ಫುಟೇಜ್ ಇದು. ಈ ಫುಟೇಜ್ ಗೆ ಸಂಬಂಧಪಟ್ಟ ಹಾಗೆ ಈಗ ನಗರ ಪೊಲೀಸ್ ಆಯುಕ್ತರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಶಂಕಿತ ಉಗ್ರ ಶಾರಿಕ್ ಇದ್ದಾನೆ ಅಂತ ಹೇಳಲಾಗ್ತಾಯಿತು. ಆದರೆ ಇದು ಅಸಲಿ ದೃಶ್ಯ ಅಲ್ಲ, ಇದರಲ್ಲಿ ಆ ಶಾರಿಕ್ ಇಲ್ಲ ಅನ್ನುವಂತದನ್ನ ಕನ್ಫರ್ಮ್ ಮಾಡಿದ್ದಾರೆ ನಗರ ಪೊಲೀಸ್ ಆಯುಕ್ತ ಶಶಿಕುಮಾರ್. ವೈನ್ ಶಾಪ್ ಬಳಿ ಓಡಾಡಿರುವುದು ಶಾರಿಕ್ ಅಲ್ಲ ಅಂತ ಹೇಳಿ ಶಶಿಕುಮಾರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ದೃಶ್ಯದಲ್ಲಿರುವಂತಹ ಇಬ್ಬರಿಗೂ ಹಾಗೆ ಆಟೋ ಬ್ಲಾಸ್ಟ್ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ. ಸಿಸಿಟಿವಿ ದೃಶ್ಯದಲ್ಲಿರುವ ಆ ಇಬ್ಬರಲ್ಲಿ ಶಾರಿಕ್ ಇಲ್ಲ. ಜಾಲತಾಣದಲ್ಲಿ ಹರಿದಾಡ್ತಾ ಇರುವಂತಹ ದೃಶ್ಯ ಆಧಾರರಹಿತ. ಈ ವಿಡಿಯೋನ ಜನ ಸರ್ಕ್ಯುಲೇಟ್ ಮಾಡಬಾರದು. ದೃಶ್ಯದಲ್ಲಿರೋರು ರೈಲ್ವೆ ನಿಲ್ದಾಣಕ್ಕೆ ಹೋಗ್ತಾ ಇದ್ದಂತಹ ಪ್ರಯಾಣಿಕರು, ಅವರಿಗೂ ಈ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ನಗರ ಪೊಲೀಸ್ ಆಯುಕ್ತ ಶಶಿಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಇವರು ದಾಳಿಂಬೆ ಬೆಳೆದು ವರ್ಷಕ್ಕೆ ಒಂದು ಎಕರೆ ಜಾಗದಲ್ಲಿ 10 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಅದೇ ರೀತಿ ನಮ್ಮ ಪ್ರಕರಣದ ಆರೋಪಿ ಏನಿದ್ದಾರೆ ಅವರು ಟ್ರೀಟ್ಮೆಂಟ್ ಗಂಭೀರ ಗಾಯಗಳಿಂದ ಒಂದು ಕಂಡೀಷನ್ ಅಬ್ಸರ್ವೇಷನ್ ಮುಖ್ಯವಾಗಿ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತು ಸಾಕಷ್ಟು ಮೀಡಿಯಾಗಳಲ್ಲಿ ಆರೋಪಿ ಏನಿದ್ದಾರೆ ಇನ್ನೊಬ್ಬನ ಜೊತೆ ಬಂದಿದ್ದಾನೆ ಅನ್ನುವಂಥ ಒಂದು ವಿಡಿಯೋ ಸರ್ಕ್ಯುಲೇಷನ್ ಆಗ್ತಿರೋದನ್ನು ಗಮನಿಸಿದ್ದೇನೆ. ಅದು ವಿಡಿಯೋ ನಮ್ಮ ಪ್ರಕರಣದ ಆರೋಪಿದಲ್ಲ. ಸೊ ಇಬ್ಬರು ಏನು ಒಬ್ಬ ಬ್ಲೂ ಶರ್ಟು ಒಬ್ಬ ವೈಟ್ ಶರ್ಟ್ ಹಾಕ್ಕೊಂಡು ಬ್ಯಾಗಲ್ಲಿ ಓಡಾಡ್ತಾ ಇದ್ದಾರೆ, ಆ ವಿಡಿಯೋ ರ್ಯಾಂಡಮ್ ವಿಡಿಯೋ ಅದು, ಅದಕ್ಕೂ ಈ ಒಂದು ಘಟನೆಗೂ ಯಾವುದೇ ಸಂಬಂಧ ಇಲ್ಲ. ಹಾಗಾಗಿ ಮಾಧ್ಯಮದವ್ರಿಗೆ ಮನವಿ ಮಾಡ್ತೀನಿ ಮತ್ತು ಸಾರ್ವಜನಿಕರು ಈ ಥರ ಯಾವುದೇ ಒಂದು ವಿಡಿಯೋ ಅನ್ವೆರಿಫೈಡ್ ಇನ್ಫಾರ್ಮೇಷನ್ ಅಲ್ಲಿ ಕಿವಿ ಕೊಡ್ತಾರೆ. ಮತ್ತು ಈ ಒಂದು ಘಟನೆ ಹಿನ್ನೆಲೆ ನಮ್ಮ ಮಂಗಳೂರು ನಗರ ಸೇರಿದಂತೆ ಯಾವ್ಯಾವ ಮಂಗಳೂರು ನಗರದ ನಗರ ಕಮಿಷನರ್ ಸೂಕ್ಷ್ಮ ಪ್ರದೇಶ ಅಲ್ಲಿ ಹೆಚ್ಚುವರಿಯಾಗಿ ನಾವು ಒಂದು ಪಿಕೆಟಿಂಗ್ ಆಗ್ತಕ್ಕಂಥದ್ದು ಡಿಪ್ಲಾಮೆಂಟ್ ಮಾಡಬಹುದು ಮತ್ತು ನಮ್ಮ ಆ್ಯಂಟಿ ಸಪೋರ್ಟಿವ್ ಚೆಕ್ ಏನಿದೆ ಟಾಕ್ಸ್ ಮಾಡಿಸ್ಕೊಂಡು ಏರಿಯಾ ಡಾಮಿನೇಷನ್ ಮಾಡೋದು ಮತ್ತು ಪ್ರದೇಶ ಯಾವಿದೆ ಹೆಚ್ಚು ಸಂಚಾರ ಇರುವಂಥದ್ದು ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ ಅದೇ ರೀತಿ ಧಾರ್ಮಿಕ ಕೋಲನ ಮತ್ತು ಕೆಲವು ಮಾಲ್ ಹಾಸ್ಪಿಟಲ್ಸ್ ಎಲ್ಲ ಕಟ್ಟಲಾಗುವಂಥ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ವಿಷಯ ಅಲ್ಲ. ಡಾಕ್ಟ್ರು ಟ್ರೀಟ್ಮೆಂಟಲ್ಲಿದ್ದಾರೆ, ಇನ್ನು ಸೇಮ್ ಕಂಡೀಷನ್ ಇದೆ. ಏನು ಇಂಪ್ರೂವ್ಮೆಂಟ್ಸ್ ಅನ್ನುವಂಥದ್ದು ರಿಕವರಿ ಆಗಿ ಡಾಕ್ಟರ್ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.